ಫೆಬ್ರವರಿಯಲ್ಲೂ ರಾಜ್ಯಕ್ಕೆ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಫೆಬ್ರವರಿ 27ಕ್ಕೆ ಶಿವಮೊಗ್ಗದ ಏರ್ಪೋರ್ಟ್ ಉದ್ಘಾಟನೆಗೆ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಫೆಬ್ರವರಿಯಲ್ಲೂ ಕೂಡ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ ಇದು. ಫೆಬ್ರವರಿ 27ಕ್ಕೆ ಶಿವಮೊಗ್ಗದ ಏರ್ಪೋರ್ಟ್ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಏರ್ಪೋರ್ಟ್ ಕಾಮಗಾರಿಯನ್ನ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ವೀಕ್ಷಣೆ ಮಾಡಿದರು. ಫೆಬ್ರವರಿಯಲ್ಲಿ ರಾಜ್ಯಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದೆ ಪರಿಶೀಲನೆ ಬಳಿಕ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿ ಅವರಿಗೆ ಏರ್ಪೋರ್ಟ್ ಕಾಮಗಾರಿ ಬಗ್ಗೆ ತಿಳಿಸಿದ್ದೇನೆ. ಬೆಂಗಳೂರಿನ ನಂತರ ರಾಜ್ಯದ ಅತಿದೊಡ್ಡ ಏರ್ಪೋರ್ಟ್ ಇದು. ಫೆಬ್ರವರಿ 27ರಂದು ಉದ್ಘಾಟನೆ ನಡೆಯುತ್ತೆ. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಈಗಾಗಲೇ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿಯನ್ನು ತಿಳಿಸಿದ್ದೇನೆ. 449 ಕೋಟಿ ವೆಚ್ಚದಲ್ಲಿ ಏರ್ಪೋರ್ಟ್ ನಿರ್ಮಾಣಗೊಂಡಿದೆ. ಏರ್ಪೋರ್ಟ್ಗೆ ಭೂಮಿ ನೀಡಿದಂತಹ ರೈತರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದರು. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯಲ್ಲಿ ಈ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡಿಸಬೇಕು ಅಂತ ಈಗಾಗಲೇ ಈ ಬಗ್ಗೆ ಪ್ರಧಾನಿ ಅವರಿಗೆ ಮಾಹಿತಿಯನ್ನು ನೀಡಲಾಗಿದೆ, ಮಾತುಕತೆ ಕೂಡ ನಡೆದಿದೆ. ಹಾಗಾಗಿ ಫೆಬ್ರವರಿ 27ಕ್ಕೆ ಏರ್ಪೋರ್ಟ್ ಉದ್ಘಾಟನಾ ಕಾರ್ಯ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ. ಆ ಕಾರ್ಯಕ್ರಮವನ್ನು ಅವರೇ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಆ ಏರ್ಪೋರ್ಟ್ ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಬಂದು ಅದನ್ನು ವೀಕ್ಷಣೆ ಮಾಡಿ ಆ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿಗಳು ಇನ್ನೇನು ಸಣ್ಣ ಪುಟ್ಟ ಒಂದು 1-2-3% ವರ್ಕ್ ಉಳಿದಿದೆ, ಅದನ್ನು ಪೂರ್ಣ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಬಹುಶಃ ಇಡೀ ದೇಶದಲ್ಲಿ ಒಂದು ಮಾತನ್ನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸುಮಾರು 449.22 ಕೋಟಿ ರೂಪಾಯಿ ಅಂದಾಜಲ್ಲಿ ಏರ್ಪೋರ್ಟ್ ಆಗಿರುವಂಥದ್ದನ್ನು ಯಾರೂ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈ ದೇಶದಲ್ಲಿ ಆ ರೀತಿ ಕಡಿಮೆ ವೆಚ್ಚದಲ್ಲಿ ಆಗಿರುವಂಥ ಏರ್ಪೋರ್ಟ್ ಇದು ಮೊದಲನೇದು. ನಾನು ಈಗಾಗಲೇ ಹೇಳಿದಂತೆ ನೈಟ್ ಲ್ಯಾಂಡಿಂಗು ಮತ್ತೊಂದು ಮಗದೊಂದು ಯಾವುದೇ ರೀತಿ ಬೆಂಗಳೂರು ಏರ್ಪೋರ್ಟ್ ಬಿಟ್ಟರೆ ನಂತರ ದೊಡ್ಡ ಏರ್ಪೋರ್ಟು ಇದು ಶಿವಮೊಗ್ಗ ಏರ್ಪೋರ್ಟ್ ಅನ್ನುವಂಥ ಹೆಮ್ಮೆಗೊಳಿಸುವಂಥ ಒಂದು ಕೆಲಸ ಆಗಿದೆ. ನಮ್ಮ ಸಂಸತ್ ಸದಸ್ಯ ರಾಘವೇಂದ್ರ ಅವರು ಉಳಿದೆಲ್ಲರ ಅಧಿಕಾರಿಗಳ ಶ್ರಮದಿಂದ ಇವತ್ತು ಈ ಕೆಲಸಗಳಾಗಿದೆ. ಅವ್ರನ್ನ ಕರೆಸಿ ಅಫಿಷಿಯಲ್ ಟೂರ್ ಮಾಡೋಕ್ಕಿಂತ ಮೊದಲು ಅನ್ಅಫಿಷಿಯಲ್ ಆಗಿ ಅವ್ರನ್ನ ಕರೆಸಿ ಏನೇನು ಆಗಬೇಕು ಅಂತೇಳಿ ನಮ್ಮ ಅಧಿಕಾರಿಗಳೆಲ್ಲ ಪ್ರಯತ್ನ ಮಾಡಿ ಅವ್ರು ಆಲ್ರೆಡಿ ಅಡ್ವೈಸ್ ಮಾಡಿ ಹೋಗಿದ್ದಾರೆ. ಹಾಗಾಗಿ ಯಾವುದೇ ಆ ರೀತಿಯಂಥ ಸಮಸ್ಯೆಗಳಿದ್ರೂ ಕೂಡ ಎಲ್ಲ ಬಗೆಹರಿಸುವಂಥ ಪ್ರಯತ್ನ ಆಗಿದೆ. ಸೊ ವಿಶ್ವಾಸ ಇದೆ, ಇನ್ನೊಂದು ವಾರದಲ್ಲಿ DGCA ಟೀಮ್ ನಾವು ಯಾವತ್ತು ರಿಕ್ವೆಸ್ಟ್ ಮಾಡ್ಕೊತೀವೋ ಅವ್ರು 2 ಡೇಸ್ ನಂತರ ಬರ್ತಾರೆ. ಬಂದಾದ ಮೇಲೆ ಎಲ್ಲದೂ ಪಿನ್ ಟು ಪ್ಲೈನ್ ಎಲ್ಲದೂ ಕೂಡ ಪರ್ಫೆಕ್ಟ್ ಇದ್ದರೆ ನಮಗೆ 48 ಅವರ್ಸಲ್ಲಿ ನಮಗೆ ಪರ್ಮಿಷನ್ ಸಿಗುತ್ತೆ. ಹಾಗೆ ನಮ್ದೆಲ್ಲರದ್ದು ಕೂಡ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರಿಗೆ ಆಲ್ರೆಡಿ ಅಧಿಕಾರಿಗಳು ಆದೇಶ ಮಾಡಿದ್ದಾರೆ. ಬೆಳಗ್ಗೆ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಬೆಳಗ್ಗೆ ಇನ್ಸ್ಪೆಕ್ಷನ್ ಮಾಡಿಕೊಂಡು ಇಲ್ಲಿಗೆ ಬಂದು ಈಗಾಗಲೇ ತಮ್ಮೆಲ್ಲರೂ ಕೂಡ ಗೊತ್ತಿದೆ 12KHL ಒಂದು ಏರಣ್ಣ ನಟಕ್ ಇದು ಇನಾಗ್ರೇಷನ್ಗೆ ಗೌರವಂತ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಸೊ ಅಧಿಕಾರಿಗಳು ಬೆಳಗ್ಗೆಯಿಂದ ಮಧ್ಯಾಹ್ನದ್ರು ಇಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದರು. ಹಾಗಾಗಿ ಆಪ್ರೇಷನ್ನು ಕೂಡ ಶುರು ಮಾಡಬೇಕು. ಏರ್ಲೈನ್ಸ್ ಆಪ್ರೇಟರ್ಸು ಕೂಡ ಈಗ ಆಲ್ರೆಡಿ ಮಾತಾಡುವಂಥ ಪ್ರಯತ್ನ ಆಗಿದೆ. ಈಗ ಆಲ್ರೆಡಿ ಸ್ಟಾರ್ ಏರ್ಲೈನ್ಸ್ ಮುಂದೆ ಬಂದಿದ್ದಾರೆ, ಮತ್ತು ಇನ್ನೊಂದು 2-3 ಏರ್ಲೈನ್ಸನ್ನು ಕೂಡ ಮಾತಾಡುವಂಥ ಪ್ರಯತ್ನ ಈಗಾಗಲೇ ಅಧಿಕಾರಿಗಳಿಂದ ಆಗ್ತಾ ಇದೆ. ಸದ್ಯಕ್ಕೆ ಶಿವಮೊಗ್ಗ ಮತ್ತು ಬೆಂಗಳೂರು ಮಧ್ಯ ವಿಮಾನದ ಒಂದು ಸಂಪರ್ಕ ಶುರುವಾಗಲಿಕ್ಕೆ ಏನು ಬೇಕು, ಮತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈಗಾಗಲೇ ಪೂಜ್ಯ ತಂದೆಯವರು ನಿನ್ನೆ ಭೇಟಿ ಮಾಡಿ
ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಕೃಷ್ಣ, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು ಗೊತ್ತಿರುವಂತಹ ವಿಚಾರ, ಇನ್ನೊಂದು ತಿಂಗಳಲ್ಲಿ ಮತ್ತೆ ಶಿವಮೊಗ್ಗಕ್ಕೆ ಆಗಮಿಸ್ತಾರೆ ಅಂತ ಈಗಷ್ಟೇ ಯಡಿಯೂರಪ್ಪನವರು ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡ್ವಿ. ಒಂದು ಏರ್ಪೋರ್ಟ್ ಉದ್ಘಾಟನೆ ಒಂದು ಕಡೆಯಾದರೆ ಚುನಾವಣಾ ಹಿನ್ನೆಲೆ ಕೂಡ ಇರುತ್ತೆ. ಒಟ್ಟಿನಲ್ಲಿ ಯಡಿಯೂರಪ್ಪನವರು ಏನೇನೆಲ್ಲ ಹೇಳಿದ್ರು ಆ ಸಂದರ್ಭದಲ್ಲಿ ಅಂತ? ಎಸ್ ರಜನಿ, ಏನು ಇಡೀ ರಾಜ್ಯದಲ್ಲಿಯೇ ಎರಡನೇ ಅತಿ ದೊಡ್ಡ ಒಂದು ವಿಮಾನ ನಿಲ್ದಾಣ ಶಿವಮೊಗ್ಗದಲ್ಲಿ ಆಗ್ತಾ ಇರುವಂತದ್ದು, ಸುಮಾರು 449 ಕೋಟಿ ಅತಿ ಕಡಿಮೆ ವೆಚ್ಚದಲ್ಲಿ, ಇಡೀ ದೇಶದಲ್ಲಿಯೇ ಅತಿ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಶಿವಮೊಗ್ಗದ ಏರ್ಪೋರ್ಟ್ ಏನು ಕಾಮಗಾರಿ ನಡೆದಿದೆ. ಈ ಏರ್ಪೋರ್ಟ್ ಕಾಮಗಾರಿ ಏನು ನಡೆದಿದೆ ಈ ಒಂದು ಹಿನ್ನೆಲೆಯಲ್ಲಿ, ಫೆಬ್ರವರಿ 27ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸಲಿದ್ದು, ಅದು ಕೂಡ ಶಿವಮೊಗ್ಗದ ಏರ್ಪೋರ್ಟ್ ನಲ್ಲಿಯೇ ಅವರು ಬಂದಿಳಿಯುವ ಎಲ್ಲ ಸಾಧ್ಯತೆಗಳು ಇದೆ. ಇತ್ತೀಚೆಗೆ ನಡೆದಂತಹ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಈ ಒಂದು ನಿರ್ಧಾರವನ್ನ ಮಾಡಲಾಗಿತ್ತು. ಈ ಯಡಿಯೂರಪ್ಪನವರು ಪ್ರಧಾನಿ ಮೋದಿ ಅವರ ಜೊತೆಗೆ ಈ ಬಗ್ಗೆ ಮಾತನಾಡಿದ್ದಾರೆ. ಇತ್ತೀಚೆಗೆ ಡಿಜಿಸಿಎ ತಂಡ ಶೀಘ್ರದಲ್ಲಿ ಏರ್ಪೋರ್ಟ್ ಗೆ ಭೇಟಿ ನೀಡಿದ್ದು, ಸ್ಟಾರ್ ಏರ್ಲೈನ್ಸ್ ಜೊತೆ ಆಪರೇಷನ್ ಕೂಡ ಒಂದು ಮಾತುಕತೆ ಸಹ ನಡೆದಿರುವಂತದ್ದು, ಈ ಎಲ್ಲ ಹಿನ್ನೆಲೆ ಗಮನಿಸಿದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿ ತಿಂಗಳು ಕೂಡ ಏನು ರಾಜ್ಯದಲ್ಲಿ ಏನು ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ನಿರ್ಧಾರವಾದಂತೆ ಏನು ಮುಂಬರುವ ಚುನಾವಣೆ, ವಿಧಾನಸಭಾ ಚುನಾವಣೆ ಏನಿದೆ, ಈ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಆಗಮಿಸುವ ಪ್ರತಿ ತಿಂಗಳು ಮತ್ತು ಚುನಾವಣೆ ಮುಗಿಯುವವರೆಗೂ ನಾನು ರಾಜ್ಯಕ್ಕೆ ಭೇಟಿ ನೀಡುವ ಅಂತಹ ಎಲ್ಲ ತೀರ್ಮಾನವನ್ನ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ತೆಗೆದುಕೊಂಡಿರುವಂತಹ ರಾಷ್ಟ್ರೀಯ ನಾಯಕರುಗಳು ಈ ಒಂದು ಹಿನ್ನೆಲೆಯಲ್ಲಿ ಒಂದು ಏನು ಅಭಿವೃದ್ಧಿ ಕಾಮಗಾರಿಯವನ್ನ ನೆಪವನ್ನ ಇಟ್ಟುಕೊಂಡು ಮತ್ತು ಅಭಿವೃದ್ಧಿಯ ಒಂದು ಉದ್ಘಾಟನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯಕ್ಕೆ ಭೇಟಿ ನೀಡಿ ಮುಂಬರುವ ಚುನಾವಣೆಗೆ ಎಲ್ಲಾ ರೀತಿಯ ಸಜ್ಜುಗೊಳಿಸಲಾಗ್ತಾ ಇರುವಂತದ್ದು. ಈ ಒಂದು ಶಿವಮೊಗ್ಗದ ಏರ್ಪೋರ್ಟ್ ಏನ್ ಕಾಮಗಾರಿ ನಡೀತಾ ಇದೆ, ಈ ಒಂದು ಕಾಮಗಾರಿ ಫೆಬ್ರವರಿ 27ಕ್ಕೆ ಅಂತ್ಯಗೊಳ್ಳಲಿದ್ದು, ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕೂಡ ಎಲ್ಲ ನಿಗಾ ವಹಿಸಲಾಗಿದೆ. ಡಿಜಿಸಿಎ ತಂಡ ಸೇರಿದಂತೆ ಎಲ್ಲಾ ತಂಡಗಳು ಸಹ ಶಿವಮೊಗ್ಗಕ್ಕೆ ಆಗಮಿಸಲಿದ್ದು, ಭರದಿಂದ ಕಾಮಗಾರಿ ಸಾಗಿದೆ ರಜನಿ. ಥ್ಯಾಂಕ್ ಯು ಮೋಹನ್ ಕೃಷ್ಣ ಮಾಹಿತಿಗೆ. ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದೇ ಇರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.